विशेषवा नम मलनाडली सर ना बदकंगे मंग वो काड़कोण मोन्े काड़कोण तुणु कई कटाको सद्य जीव ऐनोम रक्षण मत हि मोदले आरंभदी मदलो आ ऐरिया के पापुलेशन प्राणी ओवर आदरे बेटे आड़ता राजमहाराज काल अंतू इला इला शिफ्ट इला नमन शिफ्ट वर्षिडी सार निम्गू गए बत्तान ऐनो बेदिर्तने गंटे सर्वनाश माद मोन्े हम गुंडोड़ हे गुंडोड़े सायसदान हेकोगी जैली हाँता ऐनबी इला बदकु इला प्राणी बदकु एर आय्के बेरे स्वल्प रिलैक्सेशन को मंग हिंदी प्रश्न प्रश्न हम सर कायदे प्रकार हड़ीबू तक नमल हि तोर हि हड़द्दारे तर केस उत्तर मीटिंग नम अरण्य इलाके अधिकारी सचिव साकष्टु एनक्रोचमेंट आगे अंत एनक्रोचमेंट आगिरोद्रिंद अरण्य प्रदेश कड़मे आगता सहज अदान्न एनक्रोचमेंट तगिसोदक्के ऐन क्रम तगोतीरा बेसिगे काल अली इतर आहार के वन्यजीवी समस्या आगता है बरी इल्ल अदर बग्गे ऐन क्रम दयविट्टु तिळिसि सन्मान्य सभाध्यक्षरे बेंगलूर सिटी समस्या अल्ल रिक्वेस्ट ऐन चिरते काडंदिगळु मत्ते करुगळु बरदो हळ्ळिगळिगे कारण ऐनप्पा अंत अरण्य इलाकेगळ सुत्तमुत्त गणिगारिकेगळु गणिगारिकेगळिंद जास्ति आगि इवत्तु तुमकूर तालूकल्लि नन्न क्षेत्रदल्लि सुमार ओंदु 10 जनन्न ई चिरते सायिसिदे अदे परिहार 5 लक्ष कोड्तारे अदक्के आहारद व्यवस्थे एनु अंत हेळिद्रे प्रश्न हेळिद्रे ईग इवरु प्राणिगळन्न ई मेकेगळन्न ಮತ್ತೊಂದನ ಸಾಕದಾದ್ರೆ ಒಂದು ಅವು ಊಟನಾರ ವ್ಯವಸ್ಥೆ ಮಾಡಬೇಕಲ್ಲ ಅವು ಯಾಕ ಊಟ ಹಾಕ್ತಾ ಬರ್ತವೆ ಹೇಳಿದ್ರಲ್ಲ ಪ್ರಶ್ನೆ ಗಣಿಗಾರಿಕೆಯಿಂದ ಸಮಸ್ಯೆ ಆಯ್ತು ಮಾತಾಡ್ತ ಮಂಜು ಸಂದೇಶ ಇಲ್ಲ ಅಲ್ಲಿ ಕಾಡುಸುಗಳನ್ನ ಸಾಕದ್ರೆ ಅಲ್ಲಿ ಬೇಟೆ ಆಡ್ತಾವೋ ಅದರ ಬಗ್ಗೆ ಅವರು ಏನು ಚಿಂತೆ ಮಾಡ್ತಾರೆ ಹೇಳಿದ್ರಲ್ಲ ಈಗ ಅಲ್ಲ ಅದಕ್ಕೆ ಒಂದು ಪರಿಹಾರ ಕೊಡಬೇಕಲ್ಲ ಪರಿಹಾರ ಹೇಳಬೇಕು ಅವರು ಸರ್ ಈಗ ನಾವು ಒಂದು 500 ಮೇಕೆ ಸಾಕ್ತೀವಿ ಆ ಚಿರತೆ ಆಯ್ತು ಸುರೇಶ್ ಅವರು ಮಾತು ಸ್ವಲ್ಪ ಪ್ರಶ್ನೆ ತಕೊಳ್ಳಿ ನೀವು ಈಗ ಅಲ್ಲಿ ಕೂತ್ಕೊಳ್ಳಿ ಗಂಭೀರವಾಗಿ ಅವರು ಹೇಳಬೇಕು ಅಂತ ಕೂತ್ಕೊಳ್ಳಿ ಮಂಜು ತಗಬೇಕು ವಿಷಯ ಮಂಜು ಆಯ್ತು ಮಂಜು ಅಧ್ಯಕ್ಷರೆ ನಾನು ನೆನ್ನೆ ಆಕ್ಚುಲಿ ಅದೇ ಇವರು ಮಂತ್ರಿಯವರ ಇತ್ತಿಲ್ಲ ಆಕ್ಚುಲಿ ಮಧ್ಯಾಹ್ನ ಮೇಲೆ ಸಕಲೇಶಪುರದ ಕ್ಯಾಮರಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮೌನಳ್ಳಿ ಅಂತಕಂತ ಊರಲ್ಲಿ ಕಳೆದ 8 ದಿನಗಳಿಂದ ಡೈರೆಕ್ಟ್ ಸಬ್ಜೆಕ್ಟ್ ಗೆ ಬನ್ನಿ ಚೀತಾ ಒಂದು ವಾರದಿಂದ ಹೆಚ್ಚಕಮ್ಮಿ 6 ರಿಂದ 8 ಹಸುನ ತಿಂದಾಕಿದೆ ಓಕೆ ಸೋ ಒಂದು ವಾರದಿಂದ ಮಕ್ಕಳು ಸ್ಕೂಲಿಗೆ ಹೋಗಿಲ್ಲ ಎಲ್ಲೂ ಕೂಡ ಅವರು ಹೊರಗಡೆಗೆ ಬರಲಿಕ್ಕೆ ಆಗ್ತಾ ಇಲ್ಲ ಬಟ್ ಇವತ್ತಂಕ ಅದನ್ನ ಹಿಡಿಯಕ ಆಗಿಲ್ಲ ಅಟ್ಲೀಸ್ಟ್ ಅದನ್ನ ಹಿಡಿಬೇಕು ಇಲ್ಲ ಅಂತಂದ್ರೆ ಕಾನೂನಲ್ಲಿ ಅವಕಾಶ ಇದ್ದರೆ ಅದನ್ನ ಶೂಟ್ ಮಾಡ್ಲಿಕ್ಕೆ ಏನಾದ್ರು ಇದ್ದರೆ ಅವಕಾಶ ಇದ್ದರೆ ಮಾಡ್ಕೊಡಬೇಕು ಓಕೆ ಮಂತ್ರಿಗಳು ಊರಲ್ಲಿ ತುಂಬಾ ದೊಡ್ಡ ಸಮಸ್ಯೆ ಆಗಿದೆ ದಯವಿಟ್ಟು ಇದಕ್ಕೆ ಮಂತ್ರಿಗಳು ಉತ್ತರ ಹೇಳಿ ಕೇಳ್ಕಂತ ಇದ್ದೀನಿ ಅಧ್ಯಕ್ಷರೆ ನನಗೆ ಉತ್ತರ ಕೊಡಿಸಿ ಫಸ್ಟ್ ವಾಟ್ ವಾಟ್ ಜನರಲ್ ಆಗಿ ಎಲ್ಲರಿಗೂ ಒಂದು ಉತ್ತರ ಕೊಟ್ಟು ಬಿಡಿ ನಿಮ್ಮ ಉತ್ತರ ಮತ್ತೆ ಚಿರತೆ ಬರಬಾರದು ಇಲ್ಲಿ ಕೂಡ ಸಭಾಧ್ಯಕ್ಷರೇ ಗೌರವಾನ್ವಿತ ಸದಸ್ಯರು ಇನ್ನು ಹೆಚ್ಚಿನ ಸಲಕರಣೆಗಳು ಇರಬಹುದು ಸೇಫ್ಟಿ ಗೇರ್ ಗಳು ಇರಬಹುದು ನೆಟ್ ಇರಬಹುದು ಅವೆಲ್ಲವನ್ನು ಎಲ್ಲಾ ರೀತಿಯಲ್ಲಿ ತಯಾರಿ ಮಾಡ್ಕೊಳ್ಳಬೇಕು ಅಂತ ಹೇಳಿದಂತದ್ದು ಆ ಸಲಹೆ ನಾವು ಒಳ್ಳೆ ರೀತಿಯಿಂದ ತೆಗೆದುಕೊಂಡಿದ್ದೇವೆ ಅದಕ್ಕೆ ಕ್ರಮನ್ನು ಜರುಗಿಸಿದ್ದೇವೆ ನಮ್ಮ ಇಲಾಖೆಯಲ್ಲಿ ಈಗಾಗಲೇ ಒಂದು ಥರ್ಮಲ್ ಡ್ರೋನ್ ಕ್ಯಾಮೆರಾ ಇದೆ ಆ ಕ್ಯಾಮೆರಾನೇ ಇಲ್ಲಿ ಉಪಯೋಗ ಮಾಡಿದ್ದೇವೆ ಇನ್ನೊಂದು ಅಡಿಷನಲ್ ಬೇಕಾಗಿದ್ದಾಗ ತಗೊಂಡಿದ್ದೇವೆ ನಾನು 8 ದಿನ ಕೆಳಗಡೆನೆ ಸಭೆ ಮಾಡಿ ಹೆಚ್ಚಿನ ರೀತಿಯಲ್ಲಿ ಏನೇನು ಸಲಕರಣೆಗಳು ಬೇಕಾಗಿದೆ ಅದೆಲ್ಲವನ್ನೂ ತಾವು ಖರೀದಿ ಮಾಡಿ ಸಿದ್ಧತೆ ತಯಾರಿ ಮಾಡ್ಕೊಳ್ಳಬೇಕು ಅನ್ನುವಂತ ಒಂದು ಸೂಚನೆಯನ್ನು ನಾನು ಕೊಟ್ಟಿದ್ದೇನೆ ಓಕೆ ಈಗ ಇನಿತರ ಅರಿವಳಿಕೆ ಮದ್ದು ಕೆಲಸ ಮಾಡಿಲ್ಲ ಅಂತ ಹೇಳಿ ಮಾನ್ಯ ಸದಸ್ಯರು ಹೇಳ್ತಾ ಇದ್ದಾರೆ ನಾನು ಅದರ ಬಗ್ಗೆನು ಚರ್ಚೆ ಮಾಡಿದ್ದೇನೆ ಅರಿವಳಿಕೆ ಮದ್ದು ಏನು ಕೊಡ್ತಾರೆ ವೆಟರಿನರಿ ಡಾಕ್ಟರ್ ಆ ಒಂದು ಪ್ರಾಣಿ ಏನಿದೆ ಅದರ ತೂಕ ಏನಿದೆ ಆ ತೂಕದ ಆಧಾರದ ಮೇಲೆ ಬಹಳ ಸೂಕ್ಷ್ಮವಾದಂತದ್ದು ಈ ಮದ್ದು ಅವರಿಗೆ ತಯಾರಿ ಮಾಡೋದು ಬಿಟ್ಟು ಬೇರೆ ಯಾರು ಮಾಡಲಿಕ್ಕೆ ಆಗೋದಿಲ್ಲ ಎಕ್ಸ್‌ಪೈರಿನ ಅಲ್ಲಿ ಇಂಪೋರ್ಟ್ ಮಾಡ್ತಾರೆ ಈ ಒಂದು ಮದ್ದು ಅದಕ್ಕೆ ಬಹಳ ಜಾಗರೂಕತೆಯಿಂದನೇ ಅರಿವಳಿಕೆ ಮದ್ದು ಕೊಟ್ಟಿದ್ದಾರೆ ಒಂದೊಂದು ಸಲ ಚುಚ್ಚು ಮದ್ದು ಕೊಡುವಂತ ಸಂದರ್ಭದಲ್ಲಿ ಅದಕ್ಕೆ ಡಾರ್ಟಿಂಗ್ ಮಾಡಿದ್ರು ಆ ಪ್ರಾಣಿಯಲ್ಲಿ ಆ ಮದ್ದು ರಿಲೀಸ್ ಆಗೋದಿಲ್ಲ
ಹೀಗಾಗಿ ಇವತ್ತದು ಬಹಳ ವಿಕೋಪಕ್ಕೆ ಹೋಗಿ ಆ ಪ್ರಾಣಿ ಸುಮಾರು ಮೂರು ಜನರ ಮೇಲೆ ಅಟ್ಯಾಕ್ ಮಾಡ್ತು ಮೂರು ಜನರ ಮೇಲೆ ದಾಳಿ ಮಾಡಿದ ನಂತರ ಅವರಿಗೆ ಆಸ್ಪತ್ರೆ ಕಳಿಸಿ ಮತ್ತೆ ಸ್ವಲ್ಪ ಸಮಯದ ಬಿಟ್ಟು ಅದಕ್ಕೆ ಮತ್ತೆ ಸೆರೆಹಿಡಿಯಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಮತ್ತೆ ಒಬ್ಬನ ಮೇಲೆ ಅಟ್ಯಾಕ್ ಮಾಡ್ತು ನಾಲ್ಕು ಜನರ ಮೇಲೆ ಅಟ್ಯಾಕ್ ಮಾಡಿದ ನಂತರ ಗುಂಡು ಹಾರಿಸುವಂಥ ಪ್ರಸಂಗ ಬಂತು ಗುಂಡು ಹಾರಿಸಿದ ಮೇಲೆ ಅದು ನಿಯಮ ಎಲ್ಲ ಫಾಲೋ ಮಾಡಿದ್ದಾರೆ ಅದನ್ನು ಮತ್ತೆ ಚಿಕಿತ್ಸೆಗೆ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಬನ್ನೇರುಘಟ್ಟಕ್ಕೆ ಒಯ್ಯುವಂಥ ಸಂದರ್ಭದಲ್ಲಿ ಆ ಒಂದು ಪ್ರಾಣಿಯ ಇವತ್ತು ಮೃತಪಟ್ಟಿದೆ ಅದಕ್ಕೆ ಭಾಳ ವಿಷಾದ ಅದರ ಜೊತೆಯಲ್ಲಿ ಇವತ್ತು ಮಾನ್ಯ ಜ್ಞಾನೇಂದ್ರ ಅವರು ಹೇಳಿದರು ಅವರೆಲ್ಲ ಏನು ಸಲಹೆ ಕೊಟ್ಟಿದ್ದಾರೆ ಅವೆಲ್ಲ ಸಲಹೆ ಕಾನೂನಿನ ವ್ಯಾಪ್ತಿಯಲ್ಲಿ ಏನು ಮಾಡಬಹುದು ಅಂತೇಳಿ ಚರ್ಚೆ ಮಾಡಿ ಶಾಸಕರಿಗೂ ಆ ಭಾಗದವರಿಗೆಲ್ಲ ಕರೆಸಿ ತೀರ್ಮಾನವನ್ನು ಮಾಡಿದ್ದಾರೆ ನಮ್ಮ ಇಲಾಖೆ ತಾವು ಕೊಟ್ಟರೆ ಧನ್ಯವಾದ ಕಾರ್ಯಾಚರಣೆಯಲ್ಲಿ ಮಾನ್ಯ ಸತೀಶ್ ರೆಡ್ಡಿ 2 ಲಕ್ಷ ರೂಪಾಯಿ ಮಾಡ್ತಿದ್ದೀವಿ ಈ ಕಾರ್ಯಾಚರಣೆಯಲ್ಲಿ ಮಾನ್ಯ ಸತೀಶ್ ರೆಡ್ಡಿ ಅವರು ಸಂಪೂರ್ಣ ಬೆಂಬಲ ಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ಸದನ ಮುಖಾಂತರ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಸರ್ ತಾವು ಮತ್ತೆ ಈಗ ಅದನ್ನ ಆರ್ಡರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅವತ್ತು ಆ 2 ಲಕ್ಷ ಈಗಲೇ ನಾನು ಹೇಳ್ತಾ ಇದ್ದೀನಿ ಅದೇ ಅದೇ ಅಕಸ್ಮಾತ್ ಏನಾದ್ರು ಅಲ್ಲಿಂದ ತಪ್ಪಿಸ್ಕೊಂಡಿದ್ರೆ ಸುಮಾರು ಒಂದು 500-600 ಜನ ಹೊರಗಡೆ ಇದ್ರು ಆಯ್ತು ಆ ಕಡೆ ಹೋಗ್ತಾ ಇತ್ತು ಹೊರಗಡೆ ಅಲ್ಲ ಅರಣ್ಯ ಇಲಾಖೆ ಒಳ್ಳೆ ಕೆಲಸ ಮಾಡಿದೆ ಸರ್ ಅವತ್ತು ತುಕರಾಮಿ ತುಕರಾಮಿ ಮನೆ ಅಧ್ಯಕ್ಷ ಮನೆ ಸಭಾಧ್ಯಕ್ಷ ಒಂದು ವಿಷಯ ಈ ನಿಮ್ಮ ಏನು ನಮ್ಮಲ್ಲಿ ಒತ್ತುವರಿ ಆಗಿದೆ ಆ ಒತ್ತುವರಿ ಬಗ್ಗೆ ಏನು ಕ್ರಮ ತೆಗೆದುಕೊಂಡಿದ್ದೀರಿ ಅಂತ ನಮ್ಮ ಗೌರವಂತ ಶಾಸಕರು ಕೇಳಿದ್ದಾರೆ ಬೆಂಗಳೂರಿನಲ್ಲಿ ಏನು 2500 ಎಕರೆ ಬೆಲೆ ಬಾಳುವಂತ ಭೂಮಿ ಒತ್ತುವರಿ ಆಗಿದೆ ಅದರಲ್ಲಿ ಈಗಾಗಲೇ 403 ಎಕರೆ ಒತ್ತುವರಿ ತೆರವು ಮಾಡಲಾಗಿದೆ 64A ಪ್ರಕರಣ 673 ಪ್ರಕರಣದಲ್ಲಿ ಅದು ನಡೀತಾ ಇದೆ 18 ಪ್ರಕರಣಗಳಿಗೆ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ನೀಡಿದೆ ಇವತ್ತು ಬೆಂಗಳೂರಿನಲ್ಲಿ ಸುಮಾರು 500 ಹೆಕ್ಟರ್ ಪ್ರದೇಶ ಹಸಿರು ವ್ಯಾಪ್ತಿ ಕಡಿಮೆ ಆಗಿದೆ ನನ್ನ ಬೆಂಗಳೂರಿನ ಶಾಸಕರು ಮತ್ತು ಈ ಸದನದಲ್ಲಿದ್ದಂಥವರಿಗೆ ಮನವಿ ಏನಿದೆ ಅಂತ ಹೇಳಿದ್ರೆ ಇವತ್ತು ಒತ್ತುವರಿ ತೆರವು ಮಾಡಲಿಕ್ಕೆ 2500 ಎಕರೆ ಜಮೀನಿದೆ ಎಲ್ಲರೂ ಸಹಕಾರ ಮಾಡಿದ್ರೆ ಇವತ್ತು ಏನು ಪ್ರಾಣಿಗಳು ನಾವು ನೋಡ್ತಾ ಇದ್ದೇವೆ ನಿಮ್ಮ ಅರಣ್ಯ ವ್ಯಾಪ್ತಿಯಿಂದ ಹೊರಗಡೆ ಬರ್ತಾ ಇದೆ ಸಂಘರ್ಷ ಆಗ್ತಾ ಇದೆ ಅದು ಕಡಿಮೆ ಆಗ್ತದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತೇನೆ ಅಲ್ಲ ಅಲ್ಲ ಈ ಗೋಪಾಲ್ ಕೃಷ್ಣ ಬೇಲೂರ್ ಇಲ್ಲಿ ಮಾನ್ಯ ಅಧ್ಯಕ್ಷರೇ ಇದೆ ಇಲ್ಲಿ ಗೋಪಾಲ್ ಕೃಷ್ಣ ಬೇಲೂರ್ ನೀವು ಮಾತಾಡಿ ಮಾನ್ಯ ಅಧ್ಯಕ್ಷ ಈ 7 ತಿಂಗಳಲ್ಲಿ ಮಂತ್ರಿಗಳ ಕೂಡಲ್ಲಿ ಕಚೇರಿ ಮಾತಾಡಿ ಗೋಪಾಲ್ ಕೃಷ್ಣ ಬೇಲೂರ್ ಗಣಿಗಾರಿಕೆಗೆ ನೀವು ಅವಕಾಶ ಕೊಡ್ತಾರೆ ಮಾನ್ಯ ಅಧ್ಯಕ್ಷರೇ 1187ನೇ ಪ್ರಶ್ನೆಯನ್ನ ಮಾನ್ಯ ಆರೋಗ್ಯ ಸಚಿವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಮಾನ್ಯ ಸಭಾಧ್ಯಕ್ಷರ ಉತ್ತರವನ್ನು ಒದಗಿಸಲಾಗಿದೆ ಮಾನ್ಯ ಅಧ್ಯಕ್ಷರೇ ಉತ್ತರವನ್ನ ಒದಗಿಸಿದ್ದಾರೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಬಹಳಷ್ಟು ಹಳ್ಳಿಯ ಪ್ರದೇಶ ಗುಡ್ಡಗಾಡು ಪ್ರದೇಶ ಶರಾವತಿ ಮುಳುಗಡೆ ಆದಂತಹ ಪ್ರದೇಶದಿಂದ ಸಿಟಿಗೆ ಬರಬೇಕಾದ್ರೆ 80 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುತ್ತೆ ಈಗಾಗಲೇ ಮಂಗನ ಕಾಯಿಲೆಯಲ್ಲಿ 20 ಜನ ಸತ್ತೋಗಿದ್ದಾರೆ ನಮ್ಮ ತಾಲೂಕಲ್ಲಿ ಆ ಭಾಗದ ಇದರಲ್ಲಿ ಸರ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ